Welcome back to my channel. Nanna YouTube channel vikshakarigellarigu hagu subscribers ellarigu big hi. Hage yararella comment madidira matte like madidira avarigu kuda tumbha thanks. Hagene innenu mango season mugita bantu. Hagene mango hannanna navu tumbha antu tinnak agalla. Aa time alli navu bere bere reethiya recipe anna maadittukondre tumbha chenagirutte. Namage bekadaga navu adanna use maadkobodu. Mango hannu enadru jaasti ulidbitre adrinda navu mango jam anna ready maadkobodu. Hagene tumbha adbhutavadantaha mango jelly cup anna ready maadkondre tumbha chenagirutte. So idanna makkalu kuda tumbha ishtapadtare. Ee recipe anna navu yav reethi maadodanta nodkonbarana. 5 ಹಾಪುಸ್ ಮಾವಿನ ಹಣ್ಣನ್ನು ತಗೊಂಡು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ನಾನು ಹ್ಯಾಂಡ್ ವಾಶ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಂದ್ಸಲ ಕೈಯಲ್ಲಿ ಡಸ್ಟ್ ಇರುತ್ತೆ ಹಾಗೆಯೇ ವೈರಸ್ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ ಹ್ಯಾಂಡ್ ಅನ್ನು ವಾಶ್ ಮಾಡ್ಕೊಂಡು ನಾವು ಮಾವಿನ ಹಣ್ಣನ್ನು ಕಟ್ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಗಿದೆ ಎರಡು ರೆಸಿಪಿ ನಾವು ಮಾಡಬೇಕಾಗಿರೋದ್ರಿಂದ 5 ಮಾವಿನ ಹಣ್ಣನ್ನು ಹಾಕೊಂಡಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೀರನ್ನು ಆ್ಯಡ್ ಮಾಡ್ಕೋಬಾರದು ಗ್ರೈಂಡ್ ಮಾಡುವಾಗ ನೀರನ್ನು ಹಾಕಿದರೆ ಜಾಸ್ತಿ ದಿನ ಪ್ರಿಸರ್ವ್ ಮಾಡಿ ಇಡಕ್ಕೆ ಆಗಲ್ಲ ಜಾಮ್ ಬೇಗ ಹಾಳಾಗಿಬಿಡತ್ತೆ ಸೊ ನೋಡಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ ಹಾಗೆಯೇ ನಾನು ಒಂದೇ ಪಾತ್ರೆಯಲ್ಲಿ ಬಾಯ್ಲ್ ಮಾಡ್ಕೊಳ್ತೀನಿ ಎರಡು ರೆಸಿಪಿಗೂ ಆಮೇಲೆ ನಾನು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ತೀನಿ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡೋಣ ಸೊ ಮುಚ್ಚಳವನ್ನು ಮುಚ್ಚಿ 5-10 ನಿಮಿಷ ಮೀಡಿಯಂ ಉರಿಯಲ್ಲಿ ಬಾಯ್ಲ್ ಮಾಡ್ಕೊಳ್ತೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೊಳ್ತೀನಿ ಜಾಮ್ ಮಾಡೋಕ್ಕೆ ಫಸ್ಟ್ ನಾವು ಜಾಮನ್ನು ರೆಡಿ ಮಾಡ್ಕೊಳ್ಳೋಣ ಕರೆಕ್ಟಾದ ಅಳತೆಯಲ್ಲಿ ಮಾಡ್ಕೊಳ್ಬೇಕು ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಸೊ ನೋಡಿ ಇದು 1 ಕಪ್ಪು ಹಾಗೆಯೇ ಇನ್ನೊಂದು ಕಪ್ಪನ್ನು ಇದೇ ಕಪ್ಪಲ್ಲಿ ಹಾಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಕೂಡ ಅಷ್ಟೇ ಸೇಮ್ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಹಾಕೊಳ್ಬೇಕು ಸಕ್ಕರೆ ಹಾಕಿದ ತಕ್ಷಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ತಾನಾಗೆ ಕರಗುತ್ತೆ ಬಟ್ ನಾವು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಕರಗುತ್ತೆ ನೋಡಿ ಸಕ್ಕರೆ ಎಲ್ಲ ಕರೆಕ್ಟಾಗಿ ಕರಗಿದೆ 10-15 ನಿಮಿಷ ನಾವು ಮೀಡಿಯಂ ಉರಿಯಲ್ಲಿ ಬಾಯ್ಲ್ ಮಾಡ್ಕೋಬೇಕು ಸೊ ನೋಡಿ ಇವಾಗ 10-15 ನಿಮಿಷ ಆಗಿದೆ ಕರೆಕ್ಟಾದ ಜಾಮ್ ರೆಡಿ ಆಗಿದೆ ಇದಕ್ಕೆ ನಾವು ಇವಾಗ ಮೇಲಿಂದ 1/2 ಲೆಮನನ್ನು ಸ್ಕ್ವೀಸ್ ಮಾಡ್ಕೋಬೇಕು ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ 1 ನಿಂಬೆಹಣ್ಣನ್ನು ಹಾಕೊಳ್ಳಿ ಸೊ ನಾನಿಲ್ಲಿ 1/2 ನಿಂಬೆಹಣ್ಣನ್ನು ಹಾಕೊಳ್ತೀನಿ ನಿಂಬೆಹಣ್ಣನ್ನು ಆ್ಯಡ್ ಮಾಡಲೇಬೇಕು ನಿಂಬೆಹಣ್ಣು ಹಾಕೋದ್ರಿಂದ ಬ್ಯಾಲೆನ್ಸ್ಡಾಗಿ ಇರುತ್ತೆ ತುಂಬ ಗಟ್ಟಿ ಆ ರೀತಿ ಏನೂ ಆಗಲ್ಲ ಕರೆಕ್ಟಾಗಿ ಜಾಮ್ ರೀತಿಯಲ್ಲಿ ಇರುತ್ತೆ ನಿಂಬೆಹಣ್ಣು ಹಾಕೊಂಡು ಆದಮೇಲೆ 2 ನಿಮಿಷ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ಟೌವನ್ನು ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ ಇದು ಇವಾಗ ತಣ್ಣಗಾಗಿದೆ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಮ್ಯಾಂಗೋ ಜ್ಯಾಮ್ ರೆಡಿಯಾಗಿದೆ ನಾನು ಇದನ್ನು ಗ್ಲಾಸಿನ ಬಾಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಪ್ಲಾಸ್ಟಿಕ್ ಬಾಕ್ಸ್ ಇರ್ಬೋದು ಅಥವಾ ಏರ್ ಟೈಟ್ ಕಂಟೈನರ್ ಬಾಕ್ಸ್ ಇರ್ಬೋದು ಅದರಲ್ಲೂ ಕೂಡ ನೀವು ಸೇವ್ ಮಾಡಿ ಅಥವಾ ಪ್ರಿಸರ್ವ್ ಮಾಡಿ ಇಡ್ಬೋದು ಇದನ್ನು 5-6 ಮಂತ್ವರೆಗೂ ನಾವು ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾವು ಮ್ಯಾಂಗೋ ಪಡ್ಡಿಂಗ್ ಅಥವಾ ಮ್ಯಾಂಗೋ ಜೆಲ್ಲಿ ಕಪ್ಪನ್ನು ರೆಡಿ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ತಗೊಳ್ತಾ ಇದ್ದೀನಿ ಅದೇ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಕುದಿಸಿ ಆರಿಸಿದ ಹಾಲನ್ನು ಹಾಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ನೀವು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಥರವಾದ ಲಂಪ್ಸ್ ಇರಬಾರ್ದು ಲಂಪ್ಸ್ ಇದ್ದರೆ ಜೆಲ್ಲಿ ಮಾಡುವಾಗ ಗಂಟು ಗಂಟಾಗುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಉಳಿದಂತಹ ಮ್ಯಾಂಗೋ ಪ್ಯೂರಿಯನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಕಸ್ಟರ್ಡ್ ಪೌಡರ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡಿದ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಲವೊಂದು ಕಡೆ ಗಂಟಾಗಿ ಹಿಡ್ಕೋಬಿಡತ್ತೆ ನೋಡಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಾವು 4-5 ಮಿನಿಟ್ಸ್ ಚಿಕ್ಕದಾದ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು 4-5 ಮಿನಿಟ್ಸ್ ಆಗಿದೆ ಇದು ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ನಾನೊಂದು ಸ್ಟೀಲ್ ಕಪ್ಪನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆಯನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೋದು ನಿಮ್ಮ ಹತ್ರ ಬೇರೆ ಥರ ಮೌಲ್ಡ್ ಅಂದರೆ ಡಿಸೈನ್ ಇರೋ ಮೌಲ್ಡ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಕರೆಕ್ಟಾಗಿ 1 ಕಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ನಾವು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಲೆವೆಲ್ಲಾಗಿ ಸೊ ಇದನ್ನು ಇವಾಗ ನಾರ್ಮಲ್ ಟೆಂಪರೇಚರಲ್ಲಿ 1-2 ಗಂಟೆ ಬಿಡಬೇಕು ನೋಡಿ 1-2 ಗಂಟೆ ಆಗಿದೆ ಇದನ್ನು ನಾನು ಇವಾಗ ಒಂದು ಪ್ಲೇಟ್ ಮೇಲೆ ಇಟ್ಟು ಅನ್ಮೌಲ್ಡ್ ಮಾಡ್ತೀನಿ ಸೊ ನೋಡಿ ಇವಾಗ ತುಂಬ ಅದ್ಭುತವಾದ ಮ್ಯಾಂಗೋ ಪಡ್ಡಿಂಗ್ ಅಥವಾ ಮ್ಯಾಂಗೋ ಜೆಲ್ಲಿ ಕಪ್ ರೆಡಿಯಾಗಿದೆ
ಇದಕ್ಕೆ ನಾನು ಇವಾಗ ಮಿಂಟ್ ಲೀವ್ಸಿಂದ ಗಾರ್ನಿಷಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಎರಡು ರೆಸಿಪಿ ಕೂಡ ಅಷ್ಟೇ ತುಂಬ ಅದ್ಭುತವಾಗಿದೆ, ಹಾಗೆ ನಾವು ಕ್ವಿಕ್ಕಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ. ಮ್ಯಾಂಗೋ ಜೆಲ್ಲಿ ಕಪ್ ಅಂತೂ ತುಂಬ ಅದ್ಭುತವಾಗಿದೆ, ಹಾಗೆ ಡಿಫ್ರೆಂಟಾದ ಟೇಸ್ಟನ್ನು ಹೊಂದಿದೆ, ನ್ಯೂ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆಲ್ಲ ಕೊಟ್ಟರೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆಯೇ ಏಜ್ ಆದವರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದು ಅಗಿಯದೇನೂ ಇರಲ್ಲ, ಹಾಗೆಯೇ ತುಂಬ ಸುಲಭವಾಗಿ ಇದನ್ನು ತಿನ್ಬೋದು. ಜ್ಯಾಮನ್ನು ಕೂಡ ಅಷ್ಟೇ ಔಟ್ಸೈಡಿಂದ ತಂದು ತಿನ್ನೋ ಬದಲು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಪೂರಿ, ಚಪಾತಿ, ಇಡ್ಲಿ ಹಾಗೆ ಬ್ರೆಡ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡೋದಂತ, ತುಂಬ ಸುಲಭವಾಗಿ ನಾವು ಎರಡು ರೆಸಿಪಿಯನ್ನು ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.